सन्मान श्री रमेश जारकिहोळी अवरु ग्राम देवते लक्ष्मी ताई श्री साष्टांग नमस्कारसी वेदिके मेले सन्मान्य श्री नम मुख्यमंत्री बसवप्पम्मय्य साहेबरे शिशी पाटील साहेबरे शासकरे भारतीय जनता पक्षद पदाधिकारी गोकाक अरवामी अथनी भाग बंद अण्ण तम्मंदिरे तायंदिरे अक्क तंगिरे पत्रिका मित्ररे विशेषवागि ಈ ಒಂದು ಅದ್ಭುತವಾದ ಸಮಾರಂಭದಲ್ಲಿ ಉದ್ಘಾಟಕ ಭಾಷಣ ಮಾತಾಡಕ ಬಹಳ ಸಂತೋಷ ಆಗಿದೆ ಈಗ ಕೆಲವೇ ದಿನದಲ್ಲಿ ಎರಡು ದಿನದಲ್ಲಿ ಚುನಾವಣೆ ಘೋಷಣೆ ಆಗಬಹುದು ಅದಕ್ಕೆ ನಮ್ಮ ಎಲ್ಲ ಗೋಕಾಕದಲ್ಲಿ ಉದ್ಘಾಟನೆಯನ್ನು ಲೋಕಾರ್ಪಣೆ ಮಾಡುವಂತ ಕೆಲವು ಕಾರ್ಯಕ್ರಮ ಮತ್ತು 200 ಬೆಡ್ ಆಸ್ಪಿಟಲ್ ಗೋಕಾಕ ಹಾಗೂ ತಡೆಗೋಡೆ ಪ್ರತಿ ವರ್ಷ ಪ್ರವಾಹ ಬಂದು ಗೋಕಾಕಕ್ಕೆ ಬಹಳಷ್ಟು ಸಮಸ್ಯೆ ಆಗುವಂತ ಒಂದು ಕಾರಣ ನಮ್ಮ ಮುಖ್ಯಮಂತ್ರಿ ಅವರತ್ರ ನಮ್ಮ ಮನವಿ ಮಾಡಿದಾಗ ಅತಿ ಶೀಘ್ರದಲ್ಲಿ ಅದೇ ಸ್ವತ ಪ್ರತಿಯೊಂದು ಹಂತಂತವಾಗಿ ಎಲ್ಲ ಫಾಲೋ ಅಪ್ ಮಾಡಿ ಅದನ್ನ ಇವತ್ತು ಗುದ್ಲಿ ಪೂಜೆಗೆ ಬಂದಿದ್ದಾರೆ ಇವತ್ತು ಅದನ್ನ ಪ್ರಾರಂಭಕ್ಕೆ ಅತಿ ಶೀಘ್ರದಲ್ಲಿ ಒಂದೇ ವರ್ಷದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೇವೆ ಮತ್ತು ಅತ್ರಿ ಭಾಗದ ಪೂರ್ವ ಭಾಗದಲ್ಲಿ ಕಳೆದ 18 ಚುನಾವಣೆಯಲ್ಲಿ ನಾವು ಮತ್ತೆ ಮಹೇಶ್ ಕುಮಟೋಳ ಮಾತು ಕೊಟ್ಟಾಗ ಆ ಭಾಗದ ಜನತೆ ನಮ್ಮ ಮೇಲೆ ನಮ್ಮ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಮಹೇಶ್ ಕುಮಟೋಳ ಆರಿಸಿಕೊಟ್ಟಿದ್ರು ಇವತ್ತು ಅದನ್ನ ಸಹಿತ ನಾವು ಇಲ್ಲಿಂದ ಅದನ್ನ ಸಹಿತ ನಾವು ಇವತ್ತು ಗುದ್ದಲಿ ಪೂಜೆ ಸಮಾರಂಭ ಈ ಗೋಕಾಕದಿಂದ ಮುಖ್ಯಮಂತ್ರಿಯವರು ಚಾಲನೆ ಕೊಡ್ತಿದ್ದಾರೆ ಅದು 1400 ಕೋಟಿ ಮೂರು ಜರಿಪೀರದಲ್ಲಿ ಬಂದಂಥ ಪೂರ್ವ ಭಾಗ ಬಹಳಷ್ಟು ದಿನದಿಂದ ನಾನು ಚಿಕ್ಕವನಿದ್ದಾಗ ನೋಡಿದ್ದು ನಾ ವಿಎಲ್ ಪಾಟೀಲ್ ಮತ್ತು ಡಿ ಬಿ ಪವರ್ ದೇಸಾಯಿ ಲೀಲಾವತಿ ಪ್ರಸಾದ್ ದೇಸಾಯಿಂದ ಸಹಿತ ಅದ ಆ ಭಾಗ ನೀರಾವರಿ ವಂಚಿತ ಆಗಿತ್ತು ಈಗ ಬಸವ ಬೊಮ್ಮಾಯಿಯವರ ಮುಖಾಂತರ ಇವತ್ತು ಪೂರ್ವ ಭಾಗದಲ್ಲಿ ಅತ್ನಿಯ ಪೂರ್ವ ಭಾಗದಲ್ಲಿ ಇದೊಂದು ಐತಿಹಾಸಿಕವಾದ ಒಂದು ಸಮಾರಂಭ ಗುದ್ದಲಿ ಪೂಜೆ ಮುಖ್ಯಮಂತ್ರಿ ಮಾಡ್ತಾರೆ ಅವ್ರಿಗೆ ನಾವು ಎಷ್ಟೇ ಅಭಿನಂದನೆ ಸಲ್ಲಿಸಿ ಕಡಿಮೆ ಇದೆ ಯಾಕೆ ಕೊನೆಗಳಲ್ಲಿ ಇಷ್ಟು ಪ್ರತಿಯೊಂದು ಒಂದು ಇಲಾಖೆಯಲ್ಲಿ ಎಲ್ಲೇ ನಮ್ಮ ಕಷ್ಟ ಬಂದರೆ ಸ್ವತಃ ಫೋನ್ ಮಾಡಿ ಫೈಲ್ ತರಿಸಿ ಅಂದ ತಕ್ಷಣ ಇವತ್ತು ನಮ್ಮ ಕೊಟ್ಟಲಿ ಯಾದನವರವ್ರಿ ಕೊಟ್ಟದಕ್ಕೆ ಬಹಳಷ್ಟು ನಮಗೆ ಭಾಳ ಸಂತೋಷ ಆಗಿದೆ ಯಾಕಂದ್ರೆ ನಾವು ಕಳೆದ ಬಾರಿ 18 ಚುನಾವಣೆಯಲ್ಲಿ ನಾವು ಜನರಿಗೆ ಹೇಳಿದ್ದು ಅಕಸ್ಮಾತ್ ನಾವು ಮಾಡದಿದ್ದರೆ ಇಲೆಕ್ಷನ್ ಸ್ಪರ್ಧೆ ಮಾಡೋದಂತ ಹೇಳಿದ್ದು ನಾವು ದೇವ್ರ ದಯದಿಂದ ಇವತ್ತು ಬಸವ ಬೊಮ್ಮಾಯಿಯವರ ಆಶೀರ್ವಾದದಿಂದ ಅವರ ಒಂದು ದೃಢ ನಿರ್ಧಾರದಿಂದ ಇವತ್ತು ಅದರ ಗುದ್ದಲಿ ಪೂಜೆ ನಿರುತ್ತಿದೆ ಒಳ್ಳೆಯದಾಗ್ತದೆ ಮತ್ತು ಇನ್ನು ಈಗ ಬಾಲಚಂದ್ರ ಹೇಳಿದರು ಮೂರು ಪಾರ್ಟಿಯಲ್ಲಿ ಯಾರು ಈರಿಸೆ ಸಮಾಜ ಮುಖ್ಯಮಂತ್ರಿ ಆಗುವಂಥ ಹೇಳಿದ್ರು ನಾನು ಕಳೆದ ಭಾಳಷ್ಟು ವೇದಿಕೆಯಲ್ಲಿ ಹೇಳಿದ್ದೀನಿ ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ ಪಕ್ಷ ಅವ್ರದ್ದೇ ಆದ ಒಂದು ಲಿಮಿಟ್ಲಿರ್ತಾರೆ ಅವರು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಆಗ್ಬೋದು ಖರ್ಗೆ ಆಗ್ಬೋದು ಡಿ ಕೆ ಶಿವಕುಮಾರ್ ಆಗ್ಬೋದು ಅಥವಾ ಪರಮೇಶ್ವರ್ ಆಗ್ಬೋದು ನೀವೇ ವಿಚಾರ ಮಾಡಿ ಇಲ್ಲಿ ಜೆ ಡಿ ಎಸ್ನಲ್ಲಿ ಕುಮಾರಸ್ವಾಮಿ ಸೀಮಿತ ಇಲ್ಲಿ ವೀರಸೆ ಇರ್ಬೋದು ಯಾರೇ ಇರ್ಬೋದು ಇಲ್ಲಿ ಇಲ್ಲಿ ಯುವಕರಿಗಿರ್ಬೋದು ಯುವ ಈರಸ ಸಮಾಜ ಇರ್ಬೋದು ಒಳ್ಳೆಯ ಒಂದು ಅಲ್ಲಿ ಯಾಕೆ ಬಸವ ಬೊಮ್ಮಾಯಿಯವರಿಗೆ ಇವತ್ತು ನಮ್ಮ ಕೇಂದ್ರ ನಾಯಕರು ಒಂದು ಅವ್ರ ಅನುಭವ ನೋಡಿ ಮುಖ್ಯಮಂತ್ರಿ ಮಾಡಿದ್ರು ಅಂಥ ಅನುಭವ ಮತ್ತು ಇಲ್ಲಿ ಯಾರು ದೊಡ್ಡವರು ಸಣ್ಣವ್ರನ್ನ ಅಂತ ನೋಡುತ್ತಾ ಪಕ್ಷದಲ್ಲಿ ನಮ್ಮ ವರಿಷ್ಠರು ಒಂದು ಒಳ್ಳೆಯ ನಿರ್ಧಾರ ತಗೋತಾರೆ ಈ ಸಂದರ್ಭದಲ್ಲಿ ಹೇಳೋದು 23ಕ್ಕೆ ಬರೋ ಚುನಾವಣೆ ಭಾಳ ಭಾಳ ಮಹತ್ವದಿದೆ ಈಗ ಉದಾಹರಣೆ ಇವತ್ತು ನಿನ್ನೆ ಸನ್ಮಾನ್ಯ ಕೆ ಪಿ ಸಿ ಅಧ್ಯಕ್ಷರು ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಿದ್ರು ನಾವು ಬಂದ ತಕ್ಷಣ ಈ ಒಂದು ಮೀಸಲಾತಿನ ರದ್ದುಪಡಿಸಿ ಮತ್ತೆ ಮಾಡ್ತಿದ್ರು ಒಳ ಮೀಸಲಾತಿ ಅದು ಅದ್ರ ಬಗ್ಗೆ ಅವರು ಇದ್ರ ಬಗ್ಗೆ ತೇರು ಇವರು 6 ವರ್ಷ ಇದ್ರು ಅವರು ಸದಾಶಿವ ಆಗ 2012ರಲ್ಲಿ ಮಂಡನೆ ಆಗಿತ್ತು ಸದಾಶಿವ ಆಗ 5 ವರ್ಷ ಸಿದ್ದರಾಮಯ್ಯ ಸರ್ಕಾರ ಇತ್ತು 1.5 ವರ್ಷ ಕುಮಾರಸ್ವಾಮಿ ಸಮಿತಿ ಸರ್ಕಾರ ಇತ್ತು ಅದನ್ನ ಟಚ್ ಮಾಡಲ್ಲ ಇವ್ರ ಹತ್ರ ಬಂದು 4 ದಿವಸದಲ್ಲಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಅಂದರೆ ಇದರ ಅರ್ಥ ಬರೀ ಸುಳ್ಳು ಹೇಳ್ತಾರೆ ಯಾವುದೂ ಮಾಡೋದಿಲ್ಲ ಬರೀ ಘೋಷಣೆ ಮಾಡ್ಕೊತ ಹೋಗಿ ಅವ್ರು ಇದೇ ಮಾಡೋದು ಕಾಂಗ್ರೆಸ್ ಪಕ್ಷ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಸುಳ್ಳು ಪ್ರಚಾರ ಇದು ನಾವು ಅದನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಈಗ ನೋಡ್ಬೇಕು ಅವ್ರು ಗ್ಯಾರಂಟೀಸ್ ಕಳೆದು ಮೂರು ಮಾಡಿದ್ದಾರೆ 200 ಯೂನಿಟ್ ವಿದ್ಯುತ್ ಫ್ರೀ ಕೊಡ್ತೇವೆ 2000 ಪ್ರತಿ ಮನೆಗೆ ಕೊಡ್ತೇವೆ 10 ಕೆಜಿ ಕೊಡ್ತೇವೆ ಹೆಂಗೆ ಕೊಡೋಕ್ಕೆ ಸಾಧ್ಯ ನಾನೇ ಮುಖ್ಯಮಂತ್ರಿ ಕೊಡೋಕ್ಕೆ ಸಾಧ್ಯ ಇಲ್ಲ
10 ಕೆಜಿ ಕೊಡಬಹುದು ಅದಕ್ಕೆ ಕೇಂದ್ರ ಸರ್ಕಾರ ಕೊಡ್ತಾರೆ ಅಕ್ಕಿ ಅದನ್ನ ಕೊಡಬಹುದು ಯಾಕಪ್ಪ ಅಂದ್ರೆ ಈಗಾಗಲೇ ಉದಾಹರಣೆ ರಾಜಸ್ಥಾನ ಇರಬಹುದು ಛತ್ತೀಸ್ಗಢ ಇರಬಹುದು ಮಧ್ಯಪ್ರದೇಶ ಅವಾಗ ಕಾಂಗ್ರೆಸ್ ಸರ್ಕಾರ ಪ್ರಾರಂಭದಲ್ಲಿ ಆದಾಗ ರಾಹುಲ್ ಗಾಂಧಿ ಅವರು ನಾವು ಬಂದ ಕೆಲವೇ ದಿವಸದಲ್ಲಿ 100 ದಿವಸದಲ್ಲಿ ಹೇಳಿದ್ರು ನಾವೆಲ್ಲ ರೈತ ಸಾಲ ಮನ್ನಾ ಮಾಡ್ತೀವಿ ಸ್ಕೂಲ್ ಮಕ್ಕಳಿಗೆ ಅದನ್ನ ಕೊಡ್ತೀವಿ ಅಂತ ಎಲ್ಲ ಇವತ್ತಿನವರೆಗೆ ಮಾಡಿಲ್ಲ ಅಂದ್ರೆ ಅದರ ಅರ್ಥ ಸುಳ್ಳು ಹೇಳಿ ಅದಕ್ಕೆ ಬರದು ಮುಂದೆ ಮರೆತು ಬಿಡೋದು ಅದಕ್ಕೆ ನಾವು ಯಾವಾಗಲೂ ಭಾರತೀಯ ಜನತಾ ಪಕ್ಷ ಹೇಳಿದಂತ ನಡೆಯುವಂತ ನಡೆಯುವಂತ ಭಾರತೀಯ ಜನತಾ ಪಕ್ಷ ಮತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇಡೀ ಜಗತ್ತು ಮೆಚ್ಚುವಂಥ ನಾಯಕತ್ವದಲ್ಲಿ ಇದ್ದಂಥ ಭಾರತೀಯ ಜನತಾ ಪಕ್ಷದ ನಾಯಕರ ನಾವು ಸುಳ್ಳಕ್ಕೆ ಸಾಧ್ಯ ಇಲ್ಲ ನಿಮ್ಮ 23ಕ್ಕೆ ಇನ್ನೂ ಒಳ್ಳೆಯದು ರಾಜ್ಯದ ಮೂಲೆ ಮೂಲೆಯಲ್ಲಿ ನೀರಾವರಿ ಸ್ಕೀಮ್ ಇರ್ಬೋದು ಆರೋಗ್ಯ ಹಾಸ್ಪಿಟಲ್ ಇರ್ಬೋದು ಸ್ಕೂಲ್ಗಳಿರ್ಬೋದು ಎಲ್ಲ ಮಾಡಿಕೊಡುವಂಥ ಪಕ್ಷ 2023 ಪೂರ್ಣವಾಗಿ ಬಹುಮತದ ಬಂದು ನಮ್ಮ ಸರ್ಕಾರ ರಚನೆ ಆದ ನಂತರ ಎಲ್ಲರೂ ಮೂಲಭೂತ ಸೌಕರ್ಯ ಕೊಟ್ಟು ನೀರಾವರಿಗೆ ಆದ್ಯತೆ ಕೊಟ್ಟು ಇಡೀ 23 ಎಲ್ಲ ಕೃಷ್ಣಾ ಮೇಲ್ದಂಡೆ ಇರ್ಬೋದು ಭದ್ರಾ ಮೇಲ್ದಂಡೆ ಎಲ್ಲ ಒಂದು ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ನಾವು ಭಾರತೀಯ ಜನತಾ ಕಂಕಣ ಪದ್ಧತಿ ಕೆಲಸ ಮಾಡ್ತೀವಿ ಮತ್ತು ನೀವು ಆಶೀರ್ವಾದದಿಂದ 23ಕ್ಕೆ ಪೂರ್ಣ ಪ್ರಮಾಣದಲ್ಲಿ ಮತ್ತು ಬಹುಮತದಿಂದ ಭಾರತೀಯ ಜನತಾ ಪಾರ್ಟಿ 23ಕ್ಕೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಹಾಗೂ ಮತ್ತೆ 24ಕ್ಕೆ ಮತ್ತೊಂದು ಬಾರಿ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಒಂದು ಭಾರತದ ಇದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಹಣ ಅನಿಸುವಂಥ ಪಕ್ಷ ಮುಂದಿನ ದಿನದಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಜಗತ್ತಿಗೆ ನಂಬರ್ ಒನ್ ಆಗುವಂಥ ಭಾರತದ ನೀವೆಲ್ಲರೂ ಮತ್ತೊಮ್ಮೆ 23ಕ್ಕೆ ಭಾರತೀಯ ಜನತಾ ಪಕ್ಷ ಆಶೀರ್ವಾದ ಮಾಡಬೇಕು 24ಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿಗೆ ಆಶೀರ್ವಾದ ಮಾಡಿ ನಮ್ಮ ಭಾರತೀಯ ಜನತಾ ಮತ್ತೊಮ್ಮೆ ಆಶೀರ್ವಾದ ಹೇಳಿ ನರೇಂದ್ರ ಮೋದಿ ಪಕ್ಷ ಜಯ ಜಯ ಕರ್ನಾಟಕ.